हाय फ्रेंड्स नमस्कार इवत्तिन ई वीडियोदल्ली टॉप ब्रेकिंग सुद्दिगळु ग्रामीण भागद एल्ला जनतेगे राज्य सरकारदिंद ओंदु गुड न्यूज बंदिदे एल्ला रेशन कार्ड ग्राहकरिगे बंदिरुव मुख्य माहिति शाला कॉलेजुगळु आरंभ माडुव कुरितु इदीग अधिकृतवागि माहिति बंदिद्दु डीएल आरसी बुक सेरिदंते एल्ला वाहन सवाररिगे बंदिरतक्कंत प्रमुख माहिति एनु मत्तु स्वंत मने इल्लदवरिगे राज्य सरकारदिंद ओंदु गुड न्यूज सिक्किदे ओट्टु 5000 मनेगळ हंचिकेगे राज्य सरकार मुंदागिद्दु हेगे मने पडेदुकोळ्ळुवुदु एंबुदर कुरितु ई वीडियोदल्ली माहिति नोडोण मुख्यवागि वीक्षकरे पियुसी विद्यार्थिगळ फलितांशद कुरितु सो पियुसी फलितांश यावाग प्रकटवागुत्ते एंबुदर कुरितु इदिग राज्य शिक्षण इलाखे वतियिंद अधिकृतवाद ओंदु माहिति बंदिदे सो बीपीएल रेशन कार्ड सेरिदंते एल्ला रैतरिगे मत्तु प्रतियोब्बरिगू बंदिरुव केलवंदिष्टु प्रमुख सुद्दिगळु ई वीडियोदल्ली नोडोण इदर जोतेगे इवत्तिन गोल्ड अपडेट ಚಿನ್ನದ ದರದಲ್ಲಿ ಆದ ಬದಲಾವಣೆಯ ಕುರಿತು ಮಾಹಿತಿ ಕೂಡ ತಿಳಿಸ್ಕೊಡ್ತೀವಿ ಒಟ್ಟಾರೆಯಾಗಿ ವಿಡಿಯೋ ತುಂಬಾ ಉಪಯುಕ್ತವಾಗಿದ್ದು ವಿಡಿಯೋವನ್ನ ಕಡೆಯವರೆಗೂ ನೋಡಿ ತಪ್ಪದೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಇನ್ನು ಜ್ಯೋತಿಷ್ಯದ ಪರಿಹಾರಗಳು ಮತ್ತು ಸಲಹೆಗಳಿಗಾಗಿ ಸ್ಕ್ರೀನ್ ನ ಮೇಲೆ ಕಾಣುತ್ತಿರುವ ಗುರುಜಿಯವರ ಫೋನ್ ನಂಬರ್ ಗೆ ಸಂಪರ್ಕಿಸಿ ಮೊದಲಿಗೆ ರಾಜ್ಯ ಸರ್ಕಾರದಿಂದ ಎಲ್ಲಾ ಗ್ರಾಮೀಣ ಪ್ರದೇಶದ ಜನತೆಗೆ ಭರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ಸೊ ರಾಜ್ಯ ಸರ್ಕಾರವು ಇದೀಗ ಎಲ್ಲಾ ಗ್ರಾಮದ ಜನತೆಗೆ ನೀಡಿರುವ ಗುಡ್ ನ್ಯೂಸ್ ಏನೆಂದರೆ ಇನ್ನು ಮುಂದೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಧಾರ್ ನೋಂದಣಿ ಮತ್ತು ತಿದ್ದುಪಡಿ ಕೇಂದ್ರಗಳನ್ನು ಆರಂಭಿಸಲು ತೀರ್ಮಾನಿಸಲಾಗಿದೆ ನೀವು ನಿಮ್ಮ ಹೊಸ ಆಧಾರ್ ಕಾರ್ಡ್ ಸೇರಿದಂತೆ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಲು ದೂರು ಹೋಗುವ ಅವಶ್ಯಕತೆ ಇಲ್ಲ ನಿಮ್ಮ ಗ್ರಾಮದಲ್ಲಿಯೇ ನಿಮ್ಮ ಹೊಸ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ತಿದ್ದುಪಡಿಯನ್ನ ಮಾಡಿಸಿಕೊಳ್ಳಬಹುದು ಹಾಗೂ ಎಲ್ಲಾ ಬಿಪಿಎಲ್ ಎಪಿಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಗ್ರಾಹಕರಿಗೆ ಇಲ್ಲಿದೆ ಮುಖ್ಯ ಮಾಹಿತಿ ನಿಮ್ಮ ರೇಷನ್ ಕಾರ್ಡ್ ಯಾವುದು ಇದೆ ಅಂತ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹೌದು ಫ್ರೆಂಡ್ಸ್ ನಿಮಗೆ ತಿಳಿದಿರುವ ಹಾಗೆ ಪ್ರತಿಯೊಬ್ಬರು ಹೌದು ಯಾರು ರೇಷನ್ ಕಾರ್ಡ್ ಅನ್ನು ಹೊಂದಿದ್ದಾರೆ ಪ್ರತಿಯೊಬ್ಬರು ಈ ಕೆವೈಸಿ ಮಾಡಿಸಿಕೊಳ್ಳುವುದು ಅತ್ಯವಶ್ಯಕ ಏನಪ್ಪ ಈ ಕೆವೈಸಿ ಅಂದ್ರೆ ಸೋ ಅಕ್ರಮವನ್ನ ತಡೆಗಟ್ಟಲು ನಿಮ್ಮ ರೇಷನ್ ಕಾರ್ಡ್ ಗೆ ನಿಮ್ಮ ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡುವ ಒಂದು ಪ್ರಕ್ರಿಯೆ ಇದು ಈ ಕೆವೈಸಿ ಈ ಕೆವೈಸಿ ಅನ್ನು ಮಾಡಿಸಿಕೊಳ್ಳುವುದು ರಾಜ್ಯ ಸರ್ಕಾರ ಇದೀಗ ಪ್ರಾರಂಭ ಮಾಡಿದ್ದು ಇಲ್ಲಿಯವರೆಗೂ ಯಾರು ಈ ಕೆವೈಸಿ ಪ್ರಕ್ರಿಯೆ ಮಾಡಿಸಿಕೊಂಡಿಲ್ಲ ಅಂತವರು ನಿಮ್ಮ ವಲಯಕ್ಕೆ ಬರುವ ನ್ಯಾಯಬೆಲೆ ಅಂಗಡಿಗೆ ಭೇಟಿ ಕೊಟ್ಟು ಈ ಕೆವೈಸಿ ಅನ್ನು ದೃಢೀಕರಿಸಿ ಎಂದು ಇದೀಗ ಅಧಿಕೃತವಾಗಿ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಆದೇಶ ಹೊರಡಿಸಿದೆ ಇನ್ನು ವೀಕ್ಷಕರೇ ಇದೀಗ ಮೋದಿ ಸರ್ಕಾರದ ವತಿಯಿಂದ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಹೌದು ಮೂರನೆಯ ಅಲೆಯನ್ನ ಎದುರಿಸಲು ಒಟ್ಟು 23,123 ಕೋಟಿ ರೂಪಾಯಿ ಪ್ಯಾಕೇಜ್ ಘೋಷಣೆ ದೇಶದ ಮೇಲೆ ಕೊರೋನಾ ಮೂರನೆಯ ಅಲೆ ದಾಳಿ ಮಾಡಬಹುದು ಎಂಬ ಆತಂಕದ ಬೆನ್ನಲ್ಲೆ ಸೋಂಕಿನ ನಿರ್ವಹಣೆಗಾಗಿ ಅದರಲ್ಲಿ ವಿಶೇಷವಾಗಿ ಮಕ್ಕಳ ಆರೈಕೆಗೆ ಹೆಚ್ಚಿನ ಒತ್ತು ನೀಡಲು ಕೇಂದ್ರ ಸರ್ಕಾರ ಇದೀಗ ಒಟ್ಟು 23,123 ಕೋಟಿ ರೂಪಾಯಿಗಳ ಒಂದು ಭರ್ಜರಿ ಪ್ಯಾಕೇಜ್ ಅನ್ನು ಪ್ರಕಟಿಸಿದೆ ಸೊ ವಾರದ ಹಿಂದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಕಟಿಸಿದ್ದ ಈ ಪ್ಯಾಕೇಜ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಗುರುವಾರ ನಡೆದ ನೂತನ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನವನ್ನು ಇದೀಗ ಘೋಷಣೆ ಮಾಡಲಾಗಿದೆ ಹಾಗೂ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳ ಆರಂಭದ ಗೊಂದಲಯ ಕುರಿತು ಇದೀಗ ಉನ್ನತ ಶಿಕ್ಷಣ ಸಚಿವರಾದ ಉಪ ಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರು ಒಂದು ಪ್ರಮುಖ ಮಾಹಿತಿ ನೀಡಿದ್ದಾರೆ ಪದವಿ ಕಾಲೇಜುಗಳು ಮತ್ತು ಎಲ್ಲ ಶಾಲಾ ಕಾಲೇಜುಗಳು ಭೌತಿಕ ತರಗತಿಗಳ ಆರಂಭದ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ತೀರ್ಮಾನ ಆಗಿಲ್ಲ ಸೊ ಇದರ ಬಗ್ಗೆ ಬೆಂಗಳೂರಿನಲ್ಲಿ ಹೇಳಿಕೆ ನೀಡಿರುವ ಅವರು ಸದ್ಯಕ್ಕೆ ಪದವಿ ವಿದ್ಯಾರ್ಥಿಗಳಿಗೆ ಲಸಿಕೆ ನೀಡುವುದು ಮಾತ್ರ ಸರ್ಕಾರದ ಆದ್ಯತೆ ಆದರೆ ಹೊರತಾಗಿ ಕಾಲೇಜುಗಳನ್ನು ಆರಂಭಿಸುವುದಲ್ಲ
ಕೋವಿಡ್ ಸೋಂಕು ಇನ್ನೂ ಪೂರ್ಣವಾಗಿ ನಿವಾರಣೆ ಆಗದಿರುವ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ರಾಜ್ಯ ಸರ್ಕಾರ ಮುಂದೆ ಏನು ತೀರ್ಮಾನ ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ ಎಂದು ತಿಳಿಸಿದ್ದಾರೆ. ಸೊ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಶಾಲಾ ಕಾಲೇಜುಗಳನ್ನು ಆರಂಭ ಮಾಡುವ ಕುರಿತು ಮುಂದಿನ ದಿನಗಳಲ್ಲಿ ತಿಳಿಸುತ್ತೇವೆ ಎಂದು ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹಾಗೂ ವೀಕ್ಷಕರೇ, ಎಲ್ಲ ವಾಹನ ಸವಾರರಿಗೆ ಸಿಹಿ ಸುದ್ದಿ. ದೇಶದಲ್ಲಿ ಡಿಜಿಟಲ್ ಬಳಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಬೆಂಗಳೂರು ನಗರ ಪೊಲೀಸ್ ವಿಭಾಗವು ಡಿಜಿಟಲೀಕರಣಕ್ಕೆ ಮುಂದಾಗಿದ್ದು, ವಾಹನ ಸವಾರರು ಎಲ್ಲಾ ಸಮಯದಲ್ಲೂ ತಮ್ಮ ದಾಖಲಾತಿಗಳನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಸೊ ಈ ಕಾರಣದಿಂದ ಡಿಜಿಟಲ್ ರೂಪದ ದಾಖಲಾತಿಗಳನ್ನು ಪರಿಗಣಿಸಲು ರಾಜ್ಯ ಸರ್ಕಾರ ಮುಂದಾಗಿದ್ದು, ಇನ್ನು ಮುಂದೆ ಪೊಲೀಸರ ತಪಾಸಣೆಯ ವೇಳೆ ವಾಹನ ಸವಾರರು ಡಿಜಿಟಲ್ ದಾಖಲೆಗಳನ್ನು ತೋರಿಸಬಹುದು. ಈಗಾಗಲೇ ಅಧಿಕೃತವಾಗಿ ಬೆಂಗಳೂರು ನಗರ ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಮುಂದಿನ ಸುದ್ದಿ, ಪಿಯುಸಿ ಫಲಿತಾಂಶ ಪ್ರಕಟವಾಗುವ ಕುರಿತು ಬಂದಿರುವ ಮಾಹಿತಿ ನೋಡೋಕ್ಕೂ ಮುನ್ನ ಬನ್ನಿ ಕ್ವಿಕ್ ಆಗಿ ಇವತ್ತಿನ ಗೋಲ್ಡ್ ಅಪ್ಡೇಟ್. ಚಿನ್ನದ ದರದಲ್ಲಿ ಆದ ಬದಲಾವಣೆಯ ಕುರಿತು ಏನಿದೆ ಎಂಬುದರ ಬಗ್ಗೆ ಮಾಹಿತಿ ತಿಳಿದುಕೊಂಡು ಬರೋಣ. ವೀಕ್ಷಕರೇ, ಸ್ಕ್ರೀನ್ನ ಮೇಲೆ ನೋಡುತ್ತಿರಬಹುದು ಇಂದಿನ ಚಿನ್ನದ ದರದಲ್ಲಿ ಆದ ಬದಲಾವಣೆ. ಸೊ ಇಂದು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ದರದಲ್ಲಿ 100 ರೂಪಾಯಿ ಏರಿಕೆ ಕಂಡಿದ್ದು, ನಿನ್ನೆಯ ದರ 44,650 ರೂಪಾಯಿ, ಇಂದಿನ ದರ 44,750 ರೂಪಾಯಿ ಆಗಿದೆ. ಅದೇ ರೀತಿಯಾಗಿ ಫ್ರೆಂಡ್ಸ್, 24 ಕ್ಯಾರೆಟ್ನ ಗೋಲ್ಡ್ ಪ್ರೈಸಲ್ಲಿ ಕೂಡ ಇಂದು 110 ರೂಪಾಯಿ ಏರಿಕೆ ಕಂಡಿದ್ದು, ನಿನ್ನೆಯ ದರ 48,710 ರೂಪಾಯಿ, ಇವತ್ತಿನ ದರ 48,820 ರೂಪಾಯಿ ಆಗಿದೆ. ನಿಮ್ಮ ಪ್ರಕಾರ ಚಿನ್ನದ ಬೆಲೆಯಲ್ಲಿ ಎಷ್ಟು ಉಳಿಕೆಯಾಗಬೇಕು, ಎಷ್ಟು ಉಳಿಕೆಯಾದರೆ ಎಲ್ಲ ಜನ ಸಾಮಾನ್ಯರಿಗೆ ಖರೀದಿಸಲು ಅನುಕೂಲ, ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಹಾಗೂ ವೀಕ್ಷಕರೇ, ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಮಾಡುವ ಕುರಿತು ಬಂದಿರುವ ಮಾಹಿತಿ ಏನೆಂದರೆ, ಸೊ ಕರ್ನಾಟಕದ ಎಲ್ಲ ಪಿಯುಸಿ ವಿದ್ಯಾರ್ಥಿಗಳಿಗೆ ಈ ಹಿಂದೆ ಎಕ್ಸಾಮ್ ಇಲ್ಲದೆ ಪಾಸ್ ಮಾಡಲಾಗಿದ್ದು, ಪ್ರಮೋಟ್ ಮಾಡಲಾಗಿದ್ದು, ಎಲ್ಲ ವಿದ್ಯಾರ್ಥಿಗಳ ಫಲಿತಾಂಶಕ್ಕೆ ಕಾಯುತ್ತಿದ್ದಾರೆ. ಇದೇ ವೇಳೆಯಲ್ಲಿ ರಾಜ್ಯ ಪಿಯು ಬೋರ್ಡ್ ನಿರ್ದೇಶಕಿ ಆರ್ ಸ್ನೇಹಲ್ ಅವರು ಪಿಯುಸಿ ಫಲಿತಾಂಶ ಪ್ರಕಟ ಮಾಡುವ ಕುರಿತು ಇಂದು ಸ್ಪಷ್ಟನೆ ನೀಡಿದ್ದು, ಇದೇ ತಿಂಗಳ ಜುಲೈ 12ಕ್ಕೆ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಮಾಡುವ ಕುರಿತು ಅಧಿಕೃತವಾಗಿ ಘೋಷಣೆ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ಇನ್ನು ಅಧಿಕೃತವಾಗಿ ರಾಜ್ಯ ಸರ್ಕಾರ ಎಲ್ಲ ವಿದ್ಯಾರ್ಥಿಗಳ ಫಲಿತಾಂಶ ಯಾವಾಗ ಪ್ರಕಟ ಮಾಡುತ್ತೆ ಅಂತ ಕನ್ಫರ್ಮೇಶನ್ ಸುದ್ದಿ ಬಂದಿಲ್ಲ. ಹಾಗೂ ವೀಕ್ಷಕರೇ, ಇಲ್ಲಿ ಯಾರಿಗೆ ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿರುವವರಿಗೆ ಮತ್ತು ಸ್ವಂತ ಜಾಗ ಇಲ್ಲದವರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಸೊ ಮುಂಬರುತ್ತಿರುವ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನದಂದು ಒಟ್ಟು 5,000 ಮನೆಗಳ ಹಂಚಿಕೆಗೆ ರಾಜ್ಯ ಸರ್ಕಾರ ಮುಂದಾಗಿದ್ದು, ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಯಾರಿಗೆ ಸ್ವಂತ ಮನೆ ಇಲ್ಲ ಮತ್ತು ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿರುವವರಿಗೆ ಈ 5,000 ಮನೆಗಳನ್ನು ಇದೀಗ ವಿತರಣೆ ಮಾಡಲಾಗುತ್ತದೆ. ಸೊ ಯಾರಿಗೆ ಸ್ವಂತ ನಿವೇಶನ ಇಲ್ಲ ಅಂಥವರು ಅರ್ಜಿಯನ್ನು ಸಲ್ಲಿಸಿ ಸ್ವಂತ ಮನೆಯನ್ನು ಪಡೆದುಕೊಳ್ಳಿ. ಹಾಗೂ BPL ಕಾರ್ಡುದಾರರಿಗೆ 1,00,000 ಪರಿಹಾರ ಬಿಡುಗಡೆ ಮಾಡುವ ಕುರಿತು ಇದೀಗ ಒಂದು ಮುಖ್ಯ ಮಾಹಿತಿ ಬಂದಿದ್ದು, ಈ ಹಿಂದೆ ಘೋಷಣೆಯಾದಂತೆ ಕೊರೋನಾದಿಂದ ಮೃತಪಟ್ಟ BPL ಕುಟುಂಬಕ್ಕೆ 1,00,000 ರೂಪಾಯಿ ಪರಿಹಾರ ಧನವನ್ನು CM ಯಡಿಯೂರಪ್ಪ ಅವರು ಘೋಷಣೆ ಮಾಡಿದರು. ಈ ಕುರಿತಂತೆ ಇದೀಗ ಹಣ ಬಿಡುಗಡೆ ಮಾಡಲಾಗಿದ್ದು, ಕಂದಾಯ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ N ಮಂಜುನಾಥ್ ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು, ಈ ಕೋವಿಡ್ ಕೊರೋನಾದಿಂದ ಮೃತಪಟ್ಟ ಕುಟುಂಬಕ್ಕೆ 1,00,000 ರೂಪಾಯಿ ಆರ್ಥಿಕ ನೆರವು ಇದೀಗ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಅಧಿಕೃತವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ವೀಕ್ಷಕರೇ, ರಾಜ್ಯದ SC ST ವಿದ್ಯಾರ್ಥಿಗಳಿಗೆ ಮುಖ್ಯ ಮಾಹಿತಿ. ಹೌದು, ವಿದ್ಯಾರ್ಥಿ ವೇತನಕ್ಕಾಗಿ ಇದೀಗ ಅರ್ಜಿಗಳು ಆಹ್ವಾನ ಮಾಡಿದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ನಂತರದ 2020-21 ಸಾಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಇದೀಗ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳು ಆಹ್ವಾನ ಮಾಡಲಾಗಿದೆ. ಈಗಾಗಲೇ ಅರ್ಜಿಯ ಸಲ್ಲಿಕೆ ದಿನಾಂಕವನ್ನು ಜುಲೈ 17ರವರೆಗೆ ವಿಸ್ತರಿಸಲಾಗಿದ್ದು, ಆಸಕ್ತ ವಿದ್ಯಾರ್ಥಿಗಳು, ಇಲ್ಲಿಯವರೆಗೂ ಯಾರೂ ಅರ್ಜಿ ಸಲ್ಲಿಸಿಲ್ಲ ಅಂಥವರು SSP ಪೋರ್ಟಲ್ಗೆ ಭೇಟಿ ಕೊಟ್ಟು ಅರ್ಜಿಯನ್ನು ಸಲ್ಲಿಸಿ ಎಂದು ಇದೀಗ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮಾಹಿತಿ
ಮಾಹಿತಿ ನೀಡಿದ್ದಾರೆ. ಹಾಗೂ ಕೊನೆಯದಾಗಿ ರೈತ ಕುಟುಂಬಕ್ಕೆ ಇಲ್ಲಿದೆ ಒಂದು ಪ್ರಮುಖ ಮಾಹಿತಿ. ಸೋ ಸಾಲದ ಹೊರೆ ಹೆಚ್ಚಾಗಿದ್ದು ಯಾವ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಹ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಯನ್ನ ಪರಿಹಾರ ನೀಡಲಾಗುವುದು ಎಂದು ಇದೀಗ ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಸೋ ಯಾವುದೇ ಸಾಲ ಆಗಿರಬಹುದು, ಖಾಸಗಿ ಲೇವಾದೇವಿಗಾರರು ಮತ್ತು ರೈತರ ಬೆಳೆ ಸಾಲ ಸೇರಿದಂತೆ ಹಣಕಾಸು ಸಂಸ್ಥೆಗಳಿಂದ ಪಡೆದಿರುವ ಸಾಲ, ಚಿಟ್ ಫಂಡ್ ಮತ್ತು ಇತರೆ ಯಾವುದೇ ಒಂದು ಸಾಲಕ್ಕೆ ರೈತರು ಸಾಲದ ಹೊರೆಯಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಅಂತಹ ಸಂತ್ರಸ್ತ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ನೀಡಲಾಗುತ್ತೆ ಅಂತ ಇದೀಗ ಅಧಿಕೃತವಾಗಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸೊ ನೋಡಿದಿರಲ್ಲ ಸ್ನೇಹಿತರೆ, ಇವು ಇವತ್ತಿನ ಟಾಪ್ ಸುದ್ದಿಗಳು ಮತ್ತು ಎಲ್ಲಿ ಏನೇನಾಗಿದೆ ಎಂಬುದರ ಕುರಿತು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿದ್ದೇವೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.